ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವೀಟ್ ಸೆನ್ಸಿಟಿವ್ ಟಚ್ ಟ್ರಿಮ್ಮರ್ ಬಗ್ಗೆ ಮಾತಾಡೋಣ. ವೀಟ್ ಸೆನ್ಸಿಟಿವ್ ಟಚ್ ಟ್ರಿಮ್ಮರ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಥರ ಬಾಡಿ ಹೇರ್ಸ್ ಮೇಲೆ ನಾವು ಅದನ್ನು ಟ್ರಿಮ್ಮರ್ನ ಯೂಸ್ ಮಾಡ್ಬೋದು, ಅದರ ಡಿಸ್ಅಡ್ವಾಂಟೇಜಸ್ ಏನು, ಅಡ್ವಾಂಟೇಜಸ್ ಏನು, ಪ್ರೈಸ್ ಎಷ್ಟು, ನಿಜವಾಗ್ಲೂ ವರ್ಕ್ ಆಗುತ್ತಾ, ಎಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಸಮ್ಮತ್ತೆ ಯಾಕೆ ಥರ ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್, ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ, ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಶುರು ಮಾಡೋಣ. ಸೊ ವೀಟ್ ಸೆನ್ಸಿಟಿವ್ ಟಚ್ ಟ್ರಿಮ್ಮರ್ ನೀವೇನೋ ಆರ್ಡರ್ ಮಾಡಿದ್ರೆ ಈ ರೀತಿ ಒಂದು ಪ್ಯಾಕೇಜಿಂಗಲ್ಲಿ ಬರುತ್ತೆ. ಸೊ ಇದರೊಳಗಡೆ ಒಂದು ಪ್ಲಾಸ್ಟಿಕ್ ಪೌಚ್ ಕೊಟ್ಟಿದ್ದಾರೆ ವಿತ್ ಜಿಪ್. ಸೊ ನೋಡಿ, ಹೀಗೆ ಕಾಣುತ್ತಿದ್ದು. ಸೊ ಇದರೊಳಗಡೆ 7 ಅಟ್ಯಾಚ್ಮೆಂಟ್ಸ್ ಬರುತ್ತೆ ಅಲಾಂಗ್ ವಿತ್ ದ ಡಿವೈಸ್. ಸೊ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ವೆರಿ ಕ್ಯೂಟ್ ಪ್ಯಾಕೇಜಿಂಗ್, ಪಿಂಕ್ ಜಿಪ್ಪಲ್ಲಿ ಬಂದಿರುತ್ತೆ. ಸೊ ನೀವು ಇದನ್ನು ನಿಮ್ಮ ಟ್ರಿಮ್ಮರ್ನ ಇದರೊಳಗಡೆ ಆರಾಮಾಗಿ ಇಟ್ಕೊಬೋದು. ವೆರಿ ಈಸಿ ಟು ಕ್ಯಾರಿ, ಟ್ರಾವೆಲ್ ಫ್ರೆಂಡ್ಲಿ, ವಾಟರ್ ಪ್ರೂಫ್ ಕೂಡ ಅದು. ಸೊ ಓಪನ್ ಮಾಡಿದಾಗ ಈ ಥರ ಕಾಣುತ್ತೆ. ಸೊ 7 ಅಟ್ಯಾಚ್ಮೆಂಟ್ಸ್ ಅಂತ ಬಂದಾಗ ಫಸ್ಟ್ ಮೇನ್ ಅಟ್ಯಾಚ್ಮೆಂಟ್ ಬಗ್ಗೆ ಮಾತಾಡೋಣ. ಸೊ ಇದು ಮೇನ್ ಅಟ್ಯಾಚ್ಮೆಂಟ್, ಇದು ಹೀಗೆ ಓಪನ್ ಆಗುತ್ತೆ. ಬೇರೆ ಅಟ್ಯಾಚ್ಮೆಂಟ್ಸ್ನ ಈ ಡಿವೈಸ್ಗೇ ಅಟ್ಯಾಚ್ ಮಾಡೋದು. ಸೊ ಇದ್ರದ್ದು ಬ್ಯಾಟ್ರಿ ನಮಗೆ ಇಲ್ಲಿ ಹಾಕೋದಕ್ಕೆ ಕೊಟ್ಟಿದ್ದಾರೆ. ಇದನ್ನು ಹೀಗೆ ಹಾಕಿ, ಇಲ್ಲೊಂದು ಮಾರ್ಕರ್ ಇದೆ, ಇಲ್ಲೊಂದು ಟಕ್ ಅನ್ನೋ ಒಂದು ಸೌಂಡ್ ಬರಬೇಕಿಲ್ಲಿ, ಆವಾಗ ಇದು ಕ್ಲೋಸ್ ಆಗಿದೆ ಅಂತ ಅರ್ಥ. ಸೊ ಇದ್ರ ಜೊತೆ 7 ಅಟ್ಯಾಚ್ಮೆಂಟ್ಸ್ ಬಂದಿರುತ್ತೆ. ಫಸ್ಟ್ ಅಟ್ಯಾಚ್ಮೆಂಟಿಂದ ಸ್ಟಾರ್ಟ್ ಮಾಡೋಣ. ಸೊ ಇದು ಫಸ್ಟ್ ಅಟ್ಯಾಚ್ಮೆಂಟ್. ಸೊ ಇದನ್ನು ಎಲ್ಲಿ ನಾವು ಯೂಸ್ ಮಾಡ್ಕೊಬೋದು ಅಂತಂದರೆ, ಇದನ್ನು ಆನ್ ಮಾಡಿ ತೋರಿಸ್ತೀನಿ. ಫಸ್ಟ್ ಒಂದ್ಸತಿ ಈ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಇದು ಆನ್ ಆಗುತ್ತೆ, ಈ ಥರ ಸೌಂಡ್ ಮಾಡ್ತಿರುತ್ತೆ. ಇದನ್ನು ನಾವು ಅಂಡರ್ ಆರ್ಮ್ಸ್ಗೆ ಮತ್ತು ಹ್ಯಾಂಡ್ಸ್, ಲೆಗ್ಸ್ ಮತ್ತು ಬಿಕಿನಿ ಲೈನ್ ಈ ಜಾಗಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಇದು ನೋಡಿ, ನಾನು ಕೈ ಹಿಂಗೆ ಅನ್ಕೊತಾ ಇದ್ದೀನಿ, ಆದರೆ ನನಗೇನು ಹಾರ್ಮ್ ಆಗ್ತಿಲ್ಲ ಇದರಿಂದ. ಇದು ಕಟ್ಸ್ ಮಾಡಲ್ಲ ಸ್ಕಿನ್ ಮೇಲೆ, ಸ್ಕಿನ್ ಮೇಲೆ ವೆರಿ ಜೆಂಟಲ್. ಸೊ ಇದಕ್ಕೆ ಇದರದ್ದೇ ಅದೇ ಕುಂಬ್ಗಳು ಬರುತ್ತೆ. ಕುಂಬ್ಗಳು ಏನಕ್ಕೆ ಅಂದರೆ, ಯೂನಿಫಾರ್ಮ್ ಏನೋ ಕಟ್ ಆಗಲಿ ನಿಮಗೆ ಕಟ್ ಮಾಡಬೇಕು ಅಂತಂದಾಗ. ಸೊ ಈ ಕುಂಬ್ನ ಹೇಗೆ ಅಟ್ಯಾಚ್ ಮಾಡೋದಂತ ತೋರಿಸ್ತೀನಿ. ಈ ಥರ 2 ಕುಂಬ್ಸ್ ಬರುತ್ತೆ, ಬಿಕಿನಿ ಲೈನ್ ಮತ್ತು ಅಂಡರ್ ಆರ್ಮ್ಸ್ ಈ ಅಟ್ಯಾಚ್ಮೆಂಟ್ಗೆ. ಸೊ ಯಾವುದೇ ಕುಂಬ್ನ ಹಿಂಗೆ ಇಟ್ಕೊಂಡು ಹಿಂಗೆ ಟಕ್ ಅಂತ ಹೆಂಗಂದ್ರೆ, ಇದು ತುಂಬ ಫ್ಲೆಕ್ಸಿಬಲ್ ಇರೋದ್ರಿಂದ ಇದಕ್ಕೆ ಅಟ್ಯಾಚ್ ಆಗೋಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಯೂನಿಫಾರ್ಮಿಟಿ ಇರುತ್ತೆ. ನೀವೆಲ್ಲನ ಟ್ರಿಮ್ ಮಾಡ್ಕೊಳಕ್ಕೆ ಹೋದರೆ ಯೂನಿಫಾರ್ಮಾಗಿ ಕಟ್ಟಾಗುತ್ತೆ. ಇದೊಂದು ಅಟ್ಯಾಚ್ಮೆಂಟ್ ಆಯಿತು. ಇನ್ನೊಂದು ಅಟ್ಯಾಚ್ಮೆಂಟ್, ಯಾವುದೇ ಅಟ್ಯಾಚ್ಮೆಂಟ್ ಹಿಂಗೆ ಇಟ್ಬಿಟ್ಟು ಟಕ್ ಅಂತ ಇಲ್ಲಿ ಹಾಕ್ಬೋದು. ಹಾಗೆ ತುಂಬ ಫ್ಲೆಕ್ಸಿಬಲ್ ಇರೋದರಿಂದ ಹಾಗೆ ಇದನ್ನು ಓಪನ್ ಮಾಡ್ಬೋದು. ಸೊ ಇದು ಬಿಕಿನಿ ಲೈನ್ದು ಮತ್ತು ಅಂಡರ್ ಆರ್ಮ್ದು ಕೈದು ಕಾಲ್ದು ಟ್ರಿಮ್ಮರ್ದು ಅಟ್ಯಾಚ್ಮೆಂಟ್ ಆಯಿತು. ಸೊ ನಾನು ಓಪನ್ ಮಾಡಿ ಇಡ್ತೀನಿ. ಸೊ ನೆಕ್ಸ್ಟ್ ಟ್ರಿಮ್ಮರ್ ಬಂದುಬಿಟ್ಟು ನಿಮಗೆ ಫೇಷಿಯಲ್ ಹೇರ್ಸ್ನ ತೆಗೆಯೋದಕ್ಕೆ ಯೂಸ್ ಮಾಡುವಂಥದ್ದು. ಸೊ ಇದರಲ್ಲಿ 2 ಬ್ಲೇಡ್ಸ್ ಇದೆ. ಸೊ ಫಸ್ಟ್ ಬ್ಲೇಡ್ ಬಂದುಬಿಟ್ಟು ಅಗಲ ಇದೆ. ಇದೇನು ಅಂತಂದರೆ, ನಿಮ್ಗೇನೋ ಫೇಷಿಯಲ್ ಹೇರ್ಸ್ ಇಲ್ಲಿದ್ದಾಗ, ಇಲ್ಲಿರೋ ಫೇಷಿಯಲ್ ಹೇರ್ಸ್ನ ನೀವು ಟ್ರಿಮ್ ಮಾಡಬೇಕು ಅಂತಂದಾಗ, ಚಿಕ್ಕ ಚಿಕ್ಕ ತುಂಬ ಚಿಕ್ಕ ಹೇರ್ಸ್ನ ನೀವು ಟ್ರಿಮ್ ಮಾಡಬೇಕು ಅಂದಾಗ ಈ ಬ್ಲೇಡ್ನ ಯೂಸ್ ಮಾಡ್ತೀವಿ. ಆಮೇಲಿಂದ ಐಬ್ರೋಗೆ ಅಂತ ಇವರು ಒಂದು ಬ್ಲೇಡ್ ಕೊಟ್ಟಿದ್ದಾರೆ. ಇದು ತುಂಬ ಚಿಕ್ಕ ಬ್ಲೇಡು, ಈ ಬ್ಲೇಡು. ಸೊ ಇದೇನು ಅಂತಂದರೆ, ಫೇಷಿಯಲ್ ಹೇರ್ ಆಗಿರೋದ್ರಿಂದ ಈ ಥರ ಇರುತ್ತೆ ನಮ್ಮದು ಫೇಷಿಯಲ್ ಸ್ಟ್ರಕ್ಚರ್ ಅಂದ್ಬಿಟ್ಟು ಅವರು. ಇದನ್ನು ನಾವು ಆ್ಯಂಗಲ್ನ ಅಡ್ಜಸ್ಟ್ ಮಾಡ್ಕೊಬೋದು. ಓಕೆ, ಸ್ಟ್ರೇಟ್ ಒಂದೇ ಇರಲ್ಲ ಇದು, ಈ ಕಡೆ ಸೆಂಟರ್, ಅಗೇನ್ ಈ ಕಡೆ ಟಿಲ್ಟ್ ಆಗುತ್ತೆ. ಸೊ ಇಟ್ಸ್ ವೆರಿ ಗುಡ್, ಚೆನ್ನಾಗಿದೆ ಇದು. ಸೊ ಇದಕ್ಕೆ ಇದರಲ್ಲೂ ನಿಮ್ಮದು ಐಬ್ರೋಸ್ ಎಲ್ಲ ಟ್ರಿಮ್ ಮಾಡಬೇಕಾದ್ರೆ ನಿಮ್ಗೊಂದು ಯೂನಿಫಾರ್ಮಿಟಿ ಬರಲಿ, ಒಂದೊಂದು ಜಾಸ್ತಿ ಬಂದುಬಿಡೋದು, ಒಂದೊಂದು ಉದ್ದ, ಒಂದೊಂದು ಮೋಟ ಬರದೇ ಇರೋದನ್ನು ಮಾಡ್ಕೊಳೋದಕ್ಕೆ ಇದಕ್ಕೂ ಒಂದು ಕುಂಬ್ನ ಕೊಟ್ಟಿದ್ದಾರೆ ಅವರು. ಸೊ ಈ ಕುಂಬ್ನು ಅಟ್ಯಾಚ್ ಮಾಡ್ಬೋದು ಇದಕ್ಕೆ. ಸೊ ಒಂದ್ಸತಿ ಎಲ್ಲ ಆದಮೇಲೆ ನಿಮಗೊಂದು ಡಸ್ಟರ್ ಥರ ಕೊಟ್ಟಿದ್ದಾರೆ ಅವರು. ಸೊ ಈ ಬ್ರಷ್ನ ಯೂಸ್ ಮಾಡಿಕೊಂಡು ನೀವು ಹಿಂಗೆ ಕ್ಲೀನ್ ಮಾಡಿಬಿಡ್ಬೋದು ಈ ರೀತಿ. ಸೊ ಇದಕ್ಕೆ ಬರೋ ಬ್ಯಾಟ್ರಿ AA ಬ್ಯಾಟ್ರಿ, AA ಬ್ಯಾಟ್ರಿ ಇದು. ಸೊ ಇದು ರೀಚಾರ್ಜಬಲ್ ಅಲ್ಲ. ಈ ಥರ ಬ್ಯಾಟ್ರೀಸ್ ನೀವು ಹಾಕ್ಕೊಬೇಕು ಇದಕ್ಕೆ, ಒಂದ್ಸತಿ ಯೂಸ್ಗೆ ಹಾಕ್ಕೊಂಡು ಹಾಗೆ ಎತ್ತಿಟ್ಕೊಬೋದು. ಸೊ ಬನ್ನಿ, ಇವಾಗ ಅಟ್ಯಾಚ್ಮೆಂಟ್ಸ್ ಎಲ್ಲ ನೋಡ್ಕೊಂಬಂದ್ವಲ್ಲ, ಒಂದು ಡೆಮೋ ನೋಡ್ಕೊಂಬರೋಣ. ಸೊ ನಾನು ಈ ಅಟ್ಯಾಚ್ಮೆಂಟ್ನ ಯೂಸ್ ಮಾಡಿಕೊಂಡು ಟ್ರಿಮ್ಮಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಯಾವಾಗಲೂ ನಮ್ಮ ಹೇರ್ ಡೈರೆಕ್ಷನ್ ಯಾವ ಡೈರೆಕ್ಷನಲ್ಲಿ ಇರುತ್ತೋ, ಫಾರ್ ಎಕ್ಸಾಂಪಲ್ ನಂದು ಡೌನ್ವರ್ಡ್ಸ್ ಇದೆ, ಅದರ ಅಪೋಸಿಟ್ ಡೈರೆಕ್ಷನಲ್ಲಿ ನಾವು ಟ್ರಿಮ್ ಮಾಡಬೇಕು. ಸೊ ಆನ್ ಮಾಡಿದ್ದೀನಿ ನೋಡಿ.
ನೋಡಿ ಇಲ್ಲಿ ಹೇರ್ಸು. ಸೊ ನೋಡಿ ಕಾಣಿಸ್ತಿರ್ಬೋದು ಚೆನ್ನಾಗಿ ಹೋಗಿದೆ ಹೇರ್ಸು, ಸ್ಮೂತಾಗೇ ಇದಿರುತ್ತೆ ಸ್ಕಿನ್ನು. ಸೊ ಡೆಮೋ ನೋಡ್ಕೊಂಡು ಬಂದ್ವಲ್ಲ, ಬನ್ನಿ ಇದ್ರ ಕಾಸ್ಟ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಎಲ್ಲದ್ರ ಬಗ್ಗೆ ಮಾತಾಡೋಣ. ಸೊ ಇದ್ರ ಕಾಸ್ಟ್ ರಿಯಲ್ ಪ್ರೈಸ್ ಬಂದುಬಿಟ್ಟು 2,250. ಸೊ ಇದು ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲೆಲ್ಲ 1,500 to 1,600 ರೇಂಜಿಗೆ ಸಿಗ್ತಾ ಇದೆ ಇವಾಗ. ಸೊ ಅಡ್ವಾಂಟೇಜಸ್ ಬಂದುಬಿಟ್ಟು ಇದು ನೀವು ಬೋತ್ ವೆಟ್ ಆ್ಯಂಡ್ ಡ್ರೈ ಕಂಡೀಷನ್ಸಲ್ಲಿ ಯೂಸ್ ಮಾಡ್ಬೋದು, ಸ್ನಾನ ಮಾಡಿಕೊಂಡು ಯೂಸ್ ಮಾಡ್ಬೋದು, ಸ್ನಾನ ಮಾಡಿದ್ರೆ ಡ್ರೈ ಆಗೂ ಯೂಸ್ ಮಾಡ್ಬೋದು. ಸೊ ಇದ್ರ ಜೊತೆ ಈ ಪೌಚ್ ಬಂದಿರೋದ್ರಿಂದ ತುಂಬ ಈಸಿ ಟು ಕ್ಯಾರಿ, ಟ್ರಾವೆಲ್ ಫ್ರೆಂಡ್ಲಿ ಆಗಿರುತ್ತೆ. ಇನ್ನೊಂದು ಅಡ್ವಾಂಟೇಜಸ್ ಏನು ಅಂತಂದರೆ ವೆರಿ ಜೆಂಟಲ್ ಆನ್ ದ ಸ್ಕಿನ್, ಸ್ಕಿನ್ಗೆ ಯಾವುದೇ ಥರ ಬಂಪ್ಸ್ ಬರೋದು ಅದೇನು ಆಗೋದಿಲ್ಲ, ಇದರಲ್ಲಿ ಕಟ್ಟಾಗ್ಬಿಡೋದು ಸ್ಕಿನ್ನು ಆ ಥರ ರೇಸರ್ ಶಾರ್ಪ್ ಕಟ್ಸ್ ಎಲ್ಲ ಟ್ರಿಮ್ಮರಲ್ಲಿ ಆಗೋಲ್ಲ, ಇಟ್ಸ್ ವೆರಿ ಜೆಂಟಲ್ ಆನ್ ದ ಸ್ಕಿನ್, ಇಟ್ ವೋಂಟ್ ಹರ್ಟ್ ಯುವರ್ ಸ್ಕಿನ್. ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಏನು ಅಂತಂದರೆ ಇದು ಬ್ಯಾಟ್ರಿ ಪವರ್ಡ್, ಚಾರ್ಜ್ ಇಲ್ಲ, ಇದಕ್ಕೆ ಚಾರ್ಜ್ ಮಾಡ್ಕೊಳಕ್ಕಾಗಲ್ಲ ನೀವು. ಸೊ ಇದು ಎಲ್ಲನ ಕ್ಯಾರಿ ಮಾಡಿದಾಗ ಒಂದು ಬ್ಯಾಟ್ರಿ ನಿಮ್ಮದು ಮುಗ್ದೋದ್ರೆ ನಿಮ್ಮದು ಅರ್ಧಂಬರ್ಧ ಕೆಲಸ ಹೋಗುತ್ತೆ. ಸೊ ನಾವು ಇದನ್ನು ಯೂಸ್ ಮಾಡಬೇಕು ಅಂದರೆ ನಾವು ಡ್ಯುಯಲ್ ಬ್ಯಾಟ್ರಿ ಕ್ಯಾರಿ ಮಾಡಲೇಬೇಕು. ಸೊ ಅದೊಂದು ಫಸ್ಟ್ ಡಿಸ್ಅಡ್ವಾಂಟೇಜ್. ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಬಂದುಬಿಟ್ಟು ವ್ಯಾಕ್ಸಿಂಗ್ ಥರ ಟ್ರಿಮ್ಮರ್ಗಳಲ್ಲಿ ಹೇರ್ ರೀಗ್ರೋತ್ ಸ್ವಲ್ಪ ಜಾಸ್ತಿ, ಅಂದರೆ ಬೇಗ ಬರುತ್ತೆ, ಜಾಸ್ತಿ ಬೇಗ ಬರೋದ್ರಿಂದ ಟ್ರಿಮ್ಮರ್ಸ್ ಯೂಸ್ ಮಾಡಿದ್ರಿಗೆ ಗೊತ್ತಿರುತ್ತೆ ಹೇರ್ ರೀಗ್ರೋತ್ ಫಾಸ್ಟರ್ ಇರುತ್ತೆ. ಸೊ ಅದೊಂದು ಡಿಸ್ಅಡ್ವಾಂಟೇಜ್. ನಿಮ್ಗೇನಾರು ವ್ಯಾಕ್ಸಿಂಗ್ ಮೇಲೆ ವೀಡಿಯೋ ಬೇಕು ಅಂದರೆ ನಾನು ವ್ಯಾಕ್ಸಿಂಗ್ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ನೀವು ಇಲ್ಲಿ ಐ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ನೀವು ನೋಡ್ಬೋದು. ಒಂದು ಡಿಸ್ಅಡ್ವಾಂಟೇಜ್ ಅನ್ನಿಸ್ತು ಅಂದರೆ ಈ ಅಟ್ಯಾಚ್ಮೆಂಟು, ಇದು ಐಬ್ರೋ ಟ್ರಿಮ್ಮರ್ ಇವರು ಕೊಟ್ಟಿದ್ದಾರಲ್ಲ, ನಾನು ಟ್ರೈ ಮಾಡಿದೆ ಇದನ್ನು ಯೂಸ್ ಮಾಡ್ಕೊಳೋದಕ್ಕೆ. ಬಟ್ ನಾನು ಹಿಂಗೆ ಟ್ರೈ ಮಾಡ್ತಿರ್ಬೇಕಾದ್ರೆ ನಂದು ಸ್ವಲ್ಪ ಜಾಸ್ತಿನೇ ಐಬ್ರೋ ಹೇರ್ ಹೊಟ್ಟೋಯ್ತು. ಸೊ ಐ ಡೋಂಟ್ ರೆಕಮೆಂಡ್ ದಿಸ್ ಒನ್ ಫಾರ್ ಐಬ್ರೋಸ್. ಐಬ್ರೋ ಟ್ರಿಮ್ಮಿಂಗ್ಗೆ ಥ್ರೆಡ್ಡಿಂಗ್ ಮತ್ತು ವ್ಯಾಕ್ಸಿಂಗ್ ಮಾಡಿಸ್ಕೊಂಡಾಗ, ಪ್ಲಕ್ಕಿಂಗ್ ಮಾಡಿಕೊಂಡಾಗ ಬರೋ ಫಿನಿಷಿಂಗ್ ಬರೋಲ್ಲ, ಜೊತೇಲಿ ಸ್ವಲ್ಪ ನಿಮ್ಮ ಐಬ್ರೋಸ್ ಹೋಗೋ ಚಾನ್ಸಸ್ಸೇ ಜಾಸ್ತಿ ಇದರಲ್ಲಿ, ಯಾಕೆಂದರೆ ಪ್ರಿಸಿಷನ್ ಇಲ್ಲ ಇದರಲ್ಲಿ, ಡೂಲ್ ಆಗಿರೋದ್ರಿಂದ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಯೂಸ್. ಸೊ ಐ ಡೋಂಟ್ ರೆಕಮೆಂಡ್ ದಿಸ್ ಒನ್ ಫಾರ್ ಐಬ್ರೋಸ್. ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನು ಅಂತಂದರೆ ಚಿಕ್ಕ ಟ್ರಿಮ್ಮರ್ ಆಗಿರೋದ್ರಿಂದ ತುಂಬ ಟೈಮ್ ತೊಗೊಳ್ಳುತ್ತೆ, ವೆರಿ ಟೈಮ್ ಟೇಕಿಂಗ್ ಫಾರ್ ಹೋಲ್ ಬಾಡಿ ಟ್ರಿಮ್ಮಿಂಗ್, ಜೊತೇಲಿ ಹೇರ್ ರೀಗ್ರೋತ್ ಬೇರೆ ಜಾಸ್ತಿ ಇರೋದ್ರಿಂದ ವೀಟ್ ಐ ಡೌಟ್ ಯೂಸಿಂಗ್ ದಿಸ್ ಫಾರ್ ಹೋಲ್ ಬಾಡಿ, ಓನ್ಲಿ ಫಾರ್ ಅಂಡರ್ ಆರ್ಮ್ಸ್ ಐ ಹ್ಯಾಂಡ್ಸ್ ಅವಾಗವಾಗ ಏನೇನೋ ಟ್ರಿಮ್ ಮಾಡ್ಕೋಬೇಕು ಅಂದರೆ ಐ ಓನ್ಲಿ ಯೂಸ್ ದಿಸ್ ಒನ್. ಸೊ ವೆರಿ ಗುಡ್ ಕ್ವಾಲಿಟಿ ಇದೆ, ಐ ಥಿಂಕ್ ನಾನು ಇದನ್ನು ತೊಗೊಂಡು 2 ಇಯರ್ಸ್ ಆಯಿತು, ನಾನು ತೊಗೊಂಡಿದ್ದ ಕಂಡೀಷನಲ್ಲೇ ಇದೆ, ತುಂಬ ಚೆನ್ನಾಗಿದೆ. ಬಟ್ ನಾಟ್ ಫಾರ್ ಹೋಲ್ ಬಾಡಿ, ಓನ್ಲಿ ಫಾರ್ ಟ್ರಿಮ್ಮಿಂಗ್, ನೀವು ಹೋಗೋಕ್ಕಾಗದಿಲ್ಲದಿದ್ದಾಗ ಎಲ್ಲಾದರೂ ಅವಾಗ ಮಾತ್ರ ಯೂಸ್ ಮಾಡ್ಬೋದು. ಸೊ ಇವತ್ತಿನ ವೀಡಿಯೋ ಇಷ್ಟೇ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಅದರ್ ವೀಡಿಯೋಸ್ಗೂ ವಿಸಿಟ್ ಮಾಡಿ ನೋಡಿ, ನಿಮಗೆ ಯಾವ್ದನ್ನು ವೀಡಿಯೋ ಇಷ್ಟ ಆಗ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಅಂಟಿಲ್ ನೆಕ್ಸ್ಟ್ ವೀಡಿಯೋ, ಸ್ಟೇ ಹೋಮ್, ಸ್ಟೇ ಸೇಫ್, ನಮಸ್ಕಾರ.